ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಹೊತ್ತು ಹಾಗೆ ನಾಳೆ ನಮಗೆ ಹುಣ್ಣಿಮೆ ಇದೆ ಹುಣ್ಣಿಮೆ ಅಂದರೆ ಲಕ್ಷ್ಮೀ ಪೂಜೆಯನ್ನು ತುಂಬ ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಸ್ನೇಹಿತರೆ ನೀವು ಈ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಒಂದು ಐದು ನಿಮಿಷನಾದ್ರೂ ಈ ಯಂತ್ರವನ್ನು ನೋಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಈ ಯಂತ್ರ ನಾವು ಕುಬೇರ ಲಕ್ಷ್ಮೀ ಯಂತ್ರ ಅಂತ ಹೇಳ್ತೀವಿ ಇದನ್ನು ಎಲ್ಲಾದರೂ ನೀವು ಕುಬೇರರ ದೇವಸ್ಥಾನದಲ್ಲಿ ಹೋದಾಗ ತಪ್ಪದೇ ಈ ರೀತಿ ದೇ ನಿಮಗೆ ಯಂತ್ರಗಳು ಸಿಗುತ್ತೆ ಇದನ್ನು ನೀವು ಯಾವ ರೀತಿಯಲ್ಲಿ ಒಂದು ಕ್ರಾಸ್ ಇದರಲ್ಲೂ ಕೂಡ ಲೆಕ್ಕ ಮಾಡಿದ್ರು ಅಷ್ಟೇ ಸ್ಟ್ರೈಟಾಗಿ ಲೆಕ್ಕ ಮಾಡಿದ್ರು ಕೂಡ ಅಷ್ಟೇ ನಿಮಗೆ ಕಂಪ್ಲೀಟಾಗಿ ಅದು ಲೆಕ್ಕಕ್ಕೆ ಎಷ್ಟು ಬರುತ್ತೆ ಅಂದರೆ ಎಪ್ಪತ್ತ ಎರಡು ಬರುತ್ತೆ ಒಂದು ಲೈನಲ್ಲಿ ಈ ರೀತಿ ನಾವು ಕೂಡೋದಕ್ಕೋದ್ರೂ ಸಿಂಗಲ್ ಡಿಜಿಟಲ್ಲಿ ಅಂದರೆ ಸೆವೆನ್ ಪ್ಲಸ್ ಟು ಎಷ್ಟಾಗುತ್ತೆ ಅದು ನೈನು ಅಂದರೆ ಒಂಬತ್ತು ಅನ್ನುವ ಸಂಖ್ಯೆಗೆ ಬರುತ್ತೆ ಒಂಬತ್ತು ಅಂದರೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ತುಂಬ ವಿಶೇಷವಾದ ಒಂದು ಸಂಖ್ಯೆ ಈ ಸಂಖ್ಯೆಗಳನ್ನು ನಾವು ಒಂದು ಯಂತ್ರದ ಮುಖಾಂತರ ರೆಡಿ ಮಾಡಿಕೊಂಡು ನೋಡ್ತಾ ಇದ್ದರೆ ನಮ್ಮ ಒಂದು ಕಷ್ಟ ಅಂತ ಏನು ಹೇಳ್ತೀವಿ ನೋಡಿ ಹಣಕಾಸಿನ ಸಮಸ್ಯೆಗಳು ಅದು ಬೇಗನೆ ನಿವಾರಣೆ ಆಗುತ್ತೆ ಇದನ್ನು ನಾವು ಫೋನಲ್ಲೂ ಕೂಡ ವಾಲ್ಪೇಪರ್ ಥರ ಇಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಪ್ರತಿದಿನ ಈ ಸಂಖ್ಯೆಗಳನ್ನು ನಾವು ನೋಡ್ತಾ ಬರ್ತಾಯಿದ್ರೆ ನಮ್ಮ ಕಷ್ಟಗಳು ಒಂದೊಂದೇ ನಿವಾರಣೆ ಆಗುತ್ತೆ ಲಕ್ಷ್ಮೀದೇವಿ ಹಾಗೂ ಕುಬೇರರಿಗೆ ತುಂಬ ಪ್ರೀತಿಕರವಾದ ಒಂದು ಯಂತ್ರ ಈ ಯಂತ್ರವನ್ನು ನಮ್ಮ ಮನೆಗಳಲ್ಲೂ ಕೂಡ ನಾವು ಇದನ್ನು ರೆಡಿ ಮಾಡಿ ನಾವೇ ಬರೆದು ಕೂಡ ಹಾಕಬಹುದು ದೀಪಾವಳಿ ಸಮಯದಲ್ಲೂ ಕೂಡ ಅಕ್ಕಿ ಹಿಟ್ಟಿನಿಂದ ಈ ಒಂದು ಯಂತ್ರವನ್ನು ಬಿಡಿಸ್ತೀವಿ ಹಾಗೇ ಗ್ರೀನ್ ಪೆನ್ನಲ್ಲೂ ಕೂಡ ನಾವು ಒಂದು ಪೇಪರ್ ತಗೊಂಡು ಕೂಡ ಬರಿಬಹುದು ಅಥವಾ ಇನ್ನೂ ವಿಶೇಷವಾಗಿ ಕುಬೇರ ದೇವಸ್ಥಾನಗಳಲ್ಲಿ ದೀಪ ಸಿಗುತ್ತೆ ಸ್ನೇಹಿತರೆ ಮಣ್ಣಿನ ದೀಪದಲ್ಲೇ ಈ ಯಂತ್ರವನ್ನು ಕೂಡ ಬಿಡಿಸಿರ್ತಾರೆ ಅಂದರೆ ಗ್ರೀನ್ ಕಲರಲ್ಲಿ ಒಂದು ಪೇಂಟಲ್ಲೂ ಕೂಡ ಈ ಸಂಖ್ಯೆಗಳನ್ನು ಬಿಡಿಸಿರ್ತಾರೆ ಅಷ್ಟು ಶಕ್ತಿದಾಯಕವಾದ ಸಂಖ್ಯೆಗಳು ಈ ಸಂಖ್ಯೆಗಳು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಸೂಚಿಸುತ್ತೆ ಈ ಸಂಖ್ಯೆಗಳನ್ನು ನಾವು ಯಾವಾಗಲೂ ನೋಡೋದ್ರಿಂದ ಹಣಕಾಸಿನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಾವು ಮನಸ್ಸಲ್ಲಿ ಅಂದ್ಕೊಳ್ಬೇಕಾಗುತ್ತೆ ನಾವೀಗ ಒಂದು ಐವತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿರುತ್ತೆ ಸ್ನೇಹಿತರೆ ನಮ್ಮ ಖರ್ಚು ವೆಚ್ಚ ಇದೆಲ್ಲ ಎಷ್ಟಾಗುತ್ತೆ ಹಾಗೂ ನಮ್ಮ ಜೀವನೋಪಾಯಕ್ಕಾಗಿ ನಾವು ಎಷ್ಟು ದುಡಿತೀವಿ ನೋಡಿ ಅಷ್ಟು ಲೆಕ್ಕಾಚಾರದಲ್ಲೇ ನೀವು ಹಣವನ್ನು ಕೇಳಿಕೊಳ್ಬೇಕಾಗುತ್ತೆ ನಾವು ಈಗ ದುಡಿಯೋದು ಒಂದು ಹತ್ತು ಸಾವಿರ ಆದರೆ ನಾವು ಒಂದು ಕೋಟಿಯನ್ನು ಕೇಳೋದಕ್ಕಾಗೋದಿಲ್ಲ ಅಲ್ವಾ ಕೇಳಿದ್ರೂ ಕೂಡ ಆ ರೀತಿ ನಮಗೆ ಯಾವ ಕಡೆಯಿಂದ ಕೂಡ ಬರೋದಿಲ್ಲ ಅಂದರೆ ನಮ್ಮ ನಮ್ಮ ಶಕ್ತಿಯಾನುಸಾರ ನಮ್ಮ ಲಿಮಿಟೇಷನ್ ಏನಿರುತ್ತೆ ನೋಡಿ ಅದನ್ನು ನಾವು ನಮ್ಮ ಬೌಂಡ್ರಿಯಲ್ಲೇ ನಾವು ಒಂದು ಲೆಕ್ಕಾಚಾರ ಮಾಡಿಕೊಳ್ಬೇಕಾಗುತ್ತೆ ಆ ರೀತಿ ನಾವು ಏನಾದರೂ ಕೇಳೋದ್ರಿಂದ ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಪರ್ಸಲ್ ಇರೋದಿಲ್ಲ ಕಷ್ಟಪಟ್ಟು ತಿಂಗಳು ಪೂರ್ತಿ ದುಡಿತ ಬರ್ತೀವಿ ಆದರೆ ಆ ತಿಂಗಳಲ್ಲಿ ಹಣ ಕೂಡ ನಿಲ್ಲೋದಿಲ್ಲ ಬಂದು ಹಾಗೆ ಹೋಗುತ್ತೆ ಎಲ್ಲ ಪ್ರಾಬ್ಲಮ್ಸ್ಗೂ ನಾವು ಹಾಗೆ ಕಮಿಟ್ಮೆಂಟ್ಗೆ ರೆಡಿ ಆಗಿಬಿಟ್ಟಿರುತ್ತೆ ಮತ್ತೆ ಒಂದು ರೂಪಾಯಿ ಕೂಡ ನೋಡೋಣ ಅಂದರೆ ಸಿಗೋದಿಲ್ಲ ಮತ್ತೆ ಸಾಲ ಮಾಡ್ಕೊಳ್ಬೇಕು ಅಂತ ಈ ರೀತಿ ಸ್ನೇಹಿತರೆ ಇದು ಸುಮಾರು ಎಲ್ಲರ ಜೀವನದಲ್ಲೂ ನಡೀತಾ ಬರುತ್ತೆ ತಿಂಗಳು ಕೊನೆ ಆಗ್ತಾ ಬರ್ತಾ ಇದ್ದರೆ ಕಾಸು ನಿಲ್ಲೋದಿಲ್ಲ ಎಲ್ರಿಗೂ ಆಸೆ ಇರುತ್ತೆ ನಾವು ರಾತ್ರಿ ಆಗಲು ಅನ್ನೋದೇ ದುಡಿತಾ ಬರ್ತಾ ಇರ್ತೀವಿ ಆದರೆ ನಮಗೆ ಸ್ವಲ್ಪನಾದ್ರೂ ಒಂದು ಎರಡು ಕಾಸಾದರೂ ಎತ್ತಿಡೋಣ ಉಳಿತಾಯ ಮಾಡೋಣ ಆದಾಯ ಹೆಚ್ಚಾದರೆ ಸಾಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಏಕೆಂದರೆ ಕಷ್ಟಪಡ್ತಾ ಇರೋದ್ರಿಂದ ಹಣದ ಒಂದು ಕೊರತೆ ನೀಗಿಸ್ಕೊಳ್ಬೇಕು ಅನ್ನುವ ಆಸೆ ಇರೋದು ಸಹಜನೇ ಅದಕ್ಕೋಸ್ಕರ ನಿಮ್ಮ ಲಿಮಿಟ್ ಎಷ್ಟಿರುತ್ತೆ ನೋಡಿ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಮಗೆ ಎಷ್ಟು ಖರ್ಚು ವೆಚ್ಚ ಇರುತ್ತೆ ನಮ್ಮ ಲೆಕ್ಕಾಚಾರ ಎಷ್ಟು ಇದೆ ಅದರಲ್ಲಿ ನಾವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಮೀರಿ ನಾವು ಜಾಸ್ತಿ ಕೂಡ ಕೇಳಿಕೊಂಡ್ರೂ ಕೂಡ ಪ್ರಕೃತಿನೇ ಆಗಲಿ ದೇವರೇ ಆಗಲಿ ನಮಗೆ ಕೊಡೋದಿಲ್ಲ ಅತಿ ಆಸೆ ಪಡೋದರಿಂದ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಅನ್ನುವ ಒಂದು ಸೂಚನೆ ಇದು ದಯವಿಟ್ಟು ಅದರಿಂದ ನೀವುಗಳೆಲ್ಲಾದ್ರೂ ದೇವಸ್ಥಾನಕ್ಕೆ ಹೋದರೆ ಈ ರೀತಿ ದೀಪ ಅಥವಾ ಯಂತ್ರ ಸಿಗುತ್ತೆ ಬರಬಹುದು ಅಥವಾ ನೀವೇ ಮಾಡ್ಕೊಳ್ತೀರಾ ಅಂದರೂ ಕೂಡ ನೋಡಿ ದೀಪ ಈ ರೀತಿ ಇರುತ್ತೆ ಈ ಸಂಖ್ಯೆಗಳು ಬಹಳ ಶಕ್ತಿದಾಯಕವಾಗಿ ಕುಬೇರ ಹಾಗೂ ಲಕ್ಷ್ಮೀ ದೇವಿಯನ್ನು ಸೂಚಿಸುವಂಥ ಸಂಖ್ಯೆಗಳು ಇದನ್ನು ನಾವು ತಗೊಂಡು ಬರೋದು ಅಥವಾ ನಮ್ಮ ಮನೆಯಲ್ಲಿ ಉತ್ತರದ ಕಡೆ ಈ ಒಂದು ಫೋಟೋ ಥರ ಯಂತ್ರ ಬರುತ್ತಲ್ವ ಅದನ್ನು ಸ್ಟಿಕ್ ಮಾಡಿ ಇಡೋದು ಪ್ರತಿನಿತ್ಯ ನೋಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ ನಿಮಗೆ ಆ ಥರ ಆಗಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ದೀಪವನ್ನು ಕೂಡ ಪ್ರತಿ ಸಾರಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ತಗೊಂಡು ಬಂದು ಇದರ ಒಳಗೆ ನೀವು ಈ ಹಸಿರು ಬತ್ತಿಗಳು ಅಂತಲೇ ನಮಗೆ ಸಿಗುತ್ತೆ ಸ್ನೇಹಿತರೆ ಅದು ಕುಬೇರ ಲಕ್ಷ್ಮಿಗೆ ವಿಶೇಷವಾದ ಒಂದು ದೀಪಾರಾಧನೆ ಮಾಡುವಂಥ ಒಂದು ಗುರುವಾರ ಸಮಯಗಳಲ್ಲಿ ನಮಗೆ ನಾಳೆ ಗುರುವಾರ ಹಾಗೂ ಹುಣ್ಣಿಮೆ ಕೂಡ ಎರಡು ಇರೋದರಿಂದ ತುಂಬ ಅದ್ಭುತವಾಗಿರುತ್ತೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ನಿಮಗೆ ಸಿಗಲಿಲ್ಲ ಅಂದರೂ ಅಥವಾ ನೀವು ತೊಗೊಂಡು ಬರೋದಕ್ಕಾಗಲಿಲ್ಲ ಅಂದರೂ ನಾನು ಹೇಳಿದೆ ಅಲ್ವಾ ಇದನ್ನು ನೀವೊಂದು ಐದು ನಿಮಿಷ ನೋಡ್ಕೊಳ್ಬಹುದು ಇದರಲ್ಲೇ ನೀವು ನೋಡುತ್ತಾ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಳ್ಳಿ ಆ ಕೇಳಿಕೊಳ್ಳೋದ್ರಿಂದ ನೋಡಿ ಒಂದು ಒಂದು ದಿನ ಅಥವಾ ಒಂದು ಅವರಲ್ಲೇ ಅದೃಷ್ಟ ಅನ್ನೋದು ನಮ್ಮ ಜೊತೆ ಕೈಗೂಡುತ್ತೆ ಸ್ನೇಹಿತರೆ ಆದರೆ ಬರೀ ಅದೃಷ್ಟವನ್ನೇ ನಂಬುತ್ತಾ ಕೂರಬಾರ್ದು ಯಾವಾಗಲೂ ಅಷ್ಟೇ ಕಷ್ಟದ ಜೊತೆ ಅದೃಷ್ಟ ಅನ್ನೋದು ಬರಬೇಕು ನಾವು ದುಡಿತಾ ಇರ್ತೀವಿ ಯಾವುದೋ ಒಂದು ಮಾರ್ಗದಲ್ಲಿ ನಮಗೆ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ಬೇಕು ಈ ರೀತಿ ನೀವು ಕೂಡ ನಾಳೆ ಪ್ರಯತ್ನಿಸಿ ನೋಡ್ತಾ ಇದ್ದರೆ ಪ್ರತಿನಿತ್ಯ ಕೂಡ ನೋಡಬಹುದು ಅಂದರೆ ಗುರುವಾರ ಅನ್ನೋದು ಲಕ್ಷ್ಮೀ ಕುಬೇರರಿಗೆ ಒಂದು ಸಂಕೇತವಾದ ದಿನ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನೀವು ಇದನ್ನು ಯಾವಾಗಲೂ ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು